ಗಾಂಧಿ ಹೇಳ್ತಾರೆ ಗಾಂಧಿಗೆ ವರ್ಗ ವ್ಯವಸ್ಥೆ ಬಗ್ಗೆ ತುಂಬಾ ನಂಬಿಕೆ ಇತ್ತು ವರ್ಣಾಶ್ರಮ ವ್ಯವಸ್ಥೆ ಬಗ್ಗೆ ತುಂಬಾ ನಂಬಿಕೆ ಇತ್ತು ಯಾಕಂದ್ರೆ ಗಾಂಧಿ ಹೇಳೋ ಪ್ರಕಾರ ಈಗ ಅಸ್ಪೃಶ್ಯತೆ ಏನಿದೆ ಅದೆಲ್ಲಾನು ನಾವು ಸೃಷ್ಟಿ ಮಾಡ್ಕೊಂಡಿರೋದು ನಮ್ಮ ಮೂಲ ವರ್ಣಾಶ್ರಮದಲ್ಲಿ ಆ ಥರದ ಯಾವ ವ್ಯವಸ್ಥೆಗಳು ವರ್ಣಾಶ್ರಮದ ಬಗ್ಗೆ ಬಾಪು ಹೇಳಿದ ವರ್ಣಾಶ್ರಮ ಏನು ಬ್ರಹ್ಮಚರ್ಯ ವಾನಪ್ರಸ್ಥ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ವರ್ಣಾಶ್ರಮನ ಬಾಪು ಹೇಳಿದ್ರು ಮತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅದನ್ನು ಏನು ಹೇಳಿದ್ರು ಬಾಪು ಹೇಳಿದ ಗೀತೆ ವಿಷನಲ್ಲಿ ಒಬ್ಬ ಹುಟ್ಟಿಂದ ಜಾತಿ ಅಲ್ಲ ಅವ್ನು ಮಾಡೋ ಕರ್ಮದಿಂದ ಜಾತಿ ಅಂತ ಗಾಂಧಿ ಹೇಳಿ ಈಗ ನಾನೊಬ್ಬ ಬ್ರಾಹ್ಮಣ ಆಗಿ ನಾನು ಬ್ಯಾಂಕಿಗೆ ಹೋದೆ ನಾಳೆಯಿಂದ ನಾನು ವೈಶ್ಯನೇ ಯಾಕೆ ನಾನು ಕರ್ಮ ಮಾಡ್ತಿರೋದು ನನ್ನ ಹುಟ್ಟು ಬ್ರಾಹ್ಮಣ ಇರ್ಬೋದು ಮಾಡ್ತಿರೋ ಕರ್ಮ ಯಾವುದು ಬಾಪುವಿನ ವಿಷನ್ ನಾನು ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಕೃಷ್ಣನ ವಿಷನ್ನು ಇದೇ ಆಗಿ ಹಾಂ ಕೃಷ್ಣ ಆಲ್ರೌಂಡರ್ ಯಾಕೆ ಅವನು ಎಲ್ಲ ಕೆಲಸವೂ ಮಾಡಿತ್ತು ಉಪದೇಶ ಮಾಡೋದು ಬ್ರಾಹ್ಮಣ ವೃತ್ತಿ ಭಗವದ್ಗೀತೆ ಹೇಳದ ಅವನು ರಾಜಧರ್ಮ ಕ್ಷತ್ರಿಯ ವೃತ್ತಿ ಅದನ್ನು ಅವನು ಹೇಳಿದ ಕ್ಷಾತ್ರಧರ್ಮ ಯುದ್ಧ ಹೇಳಿಕೊಟ್ಟ ಏಕೆ ಕೃಷ್ಣನಿಗೆ ಆಲ್ರೌಂಡರ್ ಅನ್ನೋದು ಆಮೇಲೆ ಅವನು ಗೃಹಸ್ಥ ಧರ್ಮವನ್ನು ಹೇಗೆ ಮಾಡಬೇಕು ತಾನೇ ತೋರಿಸ್ಕೊಟ್ಟ ಹದಿನಾರು ಸಾವಿರ ಜನನೂ ಅವನು ದುಃಖ ಇಲ್ಲದೆ ನೋಡಿಕೊಂಡಿದ್ದ ನಮಗೆ ಹದಿನಾರು ಜನ ನೋಡಿಕೊಳ್ಳೋದೇ ಕಷ್ಟ ಪರಿಸ್ಥಿತಿ ಅಲ್ಲಿ ಗೃಹಸ್ಥ ಧರ್ಮ ಹೇಳಿಕೊಟ್ಟಿದ್ದಾನೆ ಕೃಷ್ಣ ಕೊನೆಗೆ ಎಲ್ಲ ನಷ್ಟ ಆದಾಗ ಅವನು ದ್ವಾರಕ್ಕೆ ನೀರಲ್ಲಿ ಹೋಗ್ಬೇಕಾದ್ರೆ ಧ್ಯಾನಕ್ಕೆ ಕೂತ್ಕೊಳ್ತಾನೆ ಯೋಗ ವಿದ್ಯೆ ತಾನು ಯೋಗಿ ಅಂತಲೂ ಪ್ರೂವ್ ಮಾಡಿದೆ ಯಾಕೆ ಅವನಿಗೆ ಮೋಹ ಇರಲಿಲ್ಲ ಎಲ್ಲ ಅಳುತ್ತಿರ್ಬೇಕಾದ್ರೆ ಕೃಷ್ಣ ಅಳನೇ ಇಲ್ಲ ಸ್ವಂತ ತನ್ನ ದ್ವಾರಕ್ಕೆ ಮೇಲಲ್ಲಿ ತೊಳಿತೆ ಅವನು ಯೋಗ ಮುದ್ರೆಯಲ್ಲಿ ಕುತ್ಕೊಂಡ ಸೊ ಮತ್ತೆ ಅದೂ ಅಲ್ಲದೆ ಕೃಷ್ಣ ಸೇವೆ ಮಾಡಿದ್ದಾನೆ ಶೂದ್ರ ವೃತ್ತಿ ಅಂತಲೂ ಹೇಳಬಹುದು ಎಲ್ಲವನ್ನೂ ಕೃಷ್ಣ ಮಾಡಿ ತೋರಿಸಿದ್ದಾನೆ ಹಾಗಾಗಿ ನಾವೀಗ ಹೇಳೋದು ಬರ್ತ್ ಸರ್ಟಿಫಿಕೇಟ್ ಸರ್ಟಿಫಿಕೇಟಲ್ಲಿ ಹೇಳೋದು ಬಾಪು ವಿಷನ್ ಅದು ದೇವರಾಣಿ ಆಗಿರಲಿ ಕರ್ಮದಿಂದ ಅವನ ಜಾತಿ ಡಿಸೈಡ್ ಆಗ್ತದೆ ಅವನು ಯಾವ ಕರ್ಮ ಮಾಡ್ತಾನೆ ಆದರೆ ಬಾಪುವಿನ ವಾದ ಏನಿತ್ತು ಜಾತಿಯಿಂದ ಯಾರೂ ಮೇಲೂ ಇಲ್ಲ ಕೀಡಿಲ್ಲ ಅಂತ ಬಾಪು ಕೊನೆ ತಂಗ ಹೇಳಿ ಮಾನವೀಯತೆಯೇ ದೊಡ್ಡ ಜಾತಿ ಅಂತ ಹೇಳೋದು ಇದೆಲ್ಲ ಅಷ್ಟೇ ನಾವು ಹೇಳಿದ್ದು ಈಗಿನ ಪ್ರೆಸೆಂಟ್ ಸಿಟುವೇಶನಲ್ಲಿ ಜಾತಿ ವಿಂಗಡಣೆಗೂ ಗಾಂಧಿ ಹೇಳುತ್ತಿದ್ದ ಜಾತಿ ಕರ್ಮ ಆಧಾರಿತವಾದ ಜಾತಿ ನಾವೀಗ ಹೇಳ್ತಿರೋದು ಕರ್ಮ ರಹಿತವಾದ ಜಾತಿ ಅದು ವೋಟ್ ಬ್ಯಾಂಕಿನ ಜಾತಿ ಆಗ್ತದೆ ಅಂದ್ರೆ ಕಸುಬನ್ನ ಆಧರಿಸಿ ಆಧರಿಸಿದ ಒಂದು ಜಾತಿ ವ್ಯವಸ್ಥೆ ಇರಬೇಕು ಅಲ್ಲಿ ಎಲ್ಲರೂ ಒಬ್ರಿಗೊಬ್ರು ಕೂರಕ್ಕ ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂತ ಹೇಳಿಬಿಟ್ಟು ಗಾಂಧಿ ಹೇಳ್ತಾ ಇದ್ರು ಹಾಗಾಗಿ ಈ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇರಬೇಕು ಅಂತ ಗಾಂಧಿ ಪ್ರತಿಪಾದಿಸ್ತಾ ಇದ್ರು ಆದರೆ ಅಂಬೇಡ್ಕರ್ ಈ ಥರದ್ದು ಒಂದು ವ್ಯವಸ್ಥೆ ಜೀವಂತವಾಗಿ ಇದ್ದರೆ ಅದೇ ಮೇಲು ಕೀಳಿನ ಒಂದು ದೊಡ್ಡ ತಾರತಮ್ಯದ ನೆಲೆ ಆಗುತ್ತೆ ಅಂತ ಹೇಳಿದ್ರು ಆ ಕಾಲಘಟ್ಟಕ್ಕೆ ಅದು ಅವಶ್ಯಕತೆ ಇತ್ತೇನು ಹ್ಞೂ ಬಾಪು ಹೇಳಿದ್ದು ಜಾತಿಗಿಂತ ಆ ಕರ್ಮ ಆ ಕೆಲಸಗಳು ಬಿಟ್ಟು ಹೋಗಬಾರ್ದು ಚಮ್ಮಾರ ಅಂತಿತ್ತು ಚಪ್ಪಲಿಯನ್ನು ರೆಡಿ ಮಾಡೋದು ನಾವದನ್ನು ಕೀಳಂತ ಸೊಸೈಟಿ ಹೇಳಿದ್ದು ದೇವ್ರು ಹೇಳಲಿಲ್ಲಲ್ಲ ದೇವ್ರು ಹೇಳಿದ್ದಾನಾ ಎಷ್ಟೋ ಸಂತರು ಶರಣರು ಚಪ್ಪಲಿಯನ್ನು ಇದು ಮಾಡಿ ಬಸವಣ್ಣ ಕಾಯ್ಕಂತಿದ್ರದ ಗಾಂಧಿ ದೃಷ್ಟಿಯಲ್ಲಿ ಅಥವಾ ನನ್ನ ದೃಷ್ಟಿಯಲ್ಲಿ ಯಾವ ಕೆಲಸವೂ ಕೆಟ್ಟದ್ದು ಒಳ್ಳೆಯದಿಲ್ಲ ಈಗ ಮೋಷನ್ ತೆಗಿಯವರು ತೆಗಿತಾರೆ ಕ್ಲೀನ್ ಮಾಡ್ತಾರೆ ಅದನ್ನು ಭಾರೀ ಕೀಳು ಅಂತ ಹೇಳ್ತೀವಿ ಅವನು ಒಂದು ದಿನ ಕೆಲಸಕ್ಕೆ ಬರಲಿಲ್ಲ ಅಂತ ಇಟ್ಕೊಳ್ಳೋಣ ನಮ್ಮ ಸಿಟಿಯಲ್ಲಿ ಅವಸ್ಥೆ ಏನಾಗ್ಬೋದು ಸೊಸೈಟಿ ವ್ಯವಸ್ಥೆಗೆ ಅಷ್ಟೂ ಬೇಕು ಆದರೆ ಬಾಪು ಒಂದನ್ನು ವಾದ ಮಾಡಿದ್ದೇನು ಅವನ ಮೇಲೆ ಇವನು ಕೀಳು ಅಂತ ಹೇಳಬೇಡಿ ಕರ್ಮದಿಂದ ಯಾರನ್ನು ಕೀಳು ಮೇಲು ಮಾಡಲಿಕ್ಕೆ ಹುಟ್ಟಿಂದ ಸಾಧ್ಯ ಇಲ್ಲ ಅವನ ನಡತೆಯಿಂದ ಬಾಪು ಹೇಳ್ತಿದ್ರು ಅವನ ವ್ಯಕ್ತಿತ್ವ ಏನು ಅಂತ ಸೊ ಆ ಸಿಸ್ಟಮನ್ನು ಹೇಳಿ ಈಗ ಈಗ ಗಾಣಿಗರಿದ್ರು ಎಣ್ಣೆ ತಯಾರು ಮಾಡ್ತಿದ್ರು ಆ ಕುಲವೇ ಇಲ್ಲ ಅಂತ ಹೇಳಿದರೆ ಎಣ್ಣೆ ಕತೆ ಏನು ಸೊಸೈಟಿ ಗಾಣಬೇಕಲ್ಲ ಈಗ ಮೆಷಿನರಿ ಇದೆ ಆ ಕಾಲಘಟ್ಟದಲ್ಲಿ ಅದು ಯಾವುದೂ ಇರಲಿಲ್ಲ ಅಂಬೇಡ್ಕರ್ ಹೇಳಿದ ವಿಷನಿಗೆ ನಾನು ಬರ್ತೀನಿ ಅಂಬೇಡ್ಕರು ಅವರ ಶೋಷಣೆಗೊಳಗಾದ ವರ್ಗ ಪರವಾಗಿ ವಾಯ್ಸ್ ರೈಸ್ ಮಾಡಿದರು ಅದನ್ನು ಗಾಂಧಿಯು ರೈಸ್ ಮಾಡಿದರು ಅಂಬೇಡ್ಕರ್ ಲೀಗಲಿ ಅದನ್ನು ಮನುಸ್ಮೃತಿಯಿಂದ ತಂದರು ಬಾಪು ಅವ್ರ ಹಾಗೆ ತಾನೂ ಬದುಕಿ ಒಂದು ಇನ್ನೊಂದು ರೆವಲ್ಯೂಷನ್ ಮಾಡಿದರು ನಾವೀಗ ಒಂದೇನು ನಾವು ಯಾರ್ಯಾರು ಒಳಗಾಗಿದ್ದಾರೆ ದುಡ್ಡು ಕೊಡ್ತೀವಿ ನಮ್ಮ ಲೆಕ್ಕ ಏನದು ಹೆಲ್ಪು ಇರ್ಬೋದು ಅಂದಾಜಿಗೆ ನಿಜವಾದ ಹೆಲ್ಪ್ ಏನು ಅವನ ಜೊತೆಗೆ ಹೋಗಿ ಬದುಕಿದ್ರೆ ತಾನೇ ಅವ್ನ ಕಷ್ಟ ಏನೋ ಗೊತ್ತಾಗ ಅದನ್ನು ಗಾಂಧಿ ಮಾಡಿ ಹರಿಜನ ಕೇರಿಗೆ ಅಪ್ಪರ್ ಕ್ಯಾಸ್ಟಲ್ಲಿ ತಕ್ಕಮಟ್ಟಿಗೆ ಹುಟ್ಟಿ ತಲೆ ಮೇಲೆ ಮೋಷನ್ ತಾನು ಹೊತ್ತು ಇಡೀ ಜಗತ್ತು ಮಹಾತ್ಮ ಅಂದ ಮೇಲೂ ಆ ಕೇರಿಗಳಲ್ಲಿ ಅವಾಗ ಮಡಿಕೆ ಟಾಯ್ಲೆಟ್ ಈ ಥರ ಓ ಕ್ಲೋಸ್ಡ್ ಅಲ್ಲ ಓಪನ್ ಮಡಿಕೆಯಲ್ಲಿ ಟಾಯ್ಲೆಟ್ ಮಾಡ್ತಿದ್ರು ಟಾಯ್ಲೆಟ್ ಮೋರಿಯಲ್ಲಿ ಹೋಗ್ತಾಯಿತ್ತು ನಾನು ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ಇರ್ತದೆ ಇದು ಹಳ್ಳಿಲ್ಲೂ ಈ ಪರಿಸ್ಥಿತಿಗಳಿತ್ತು ಆ ಮೋರಿಯನ್ನು ಕ್ಲೀನ್ ಮಾಡಿ ಬುಟ್ಟಿಲ್ ಹೊತ್ತಾಕೋದು ಯಾವ ಸಂತನೇ ಇವತ್ತಿನ ತನಕ ಮಾಡಿ ನಾನು ಯಾಕೆ ಗಾಂಧಿಗೆ ವ್ಯಾಲ್ಯೂ ಅಂದರೆ ಎಲ್ಲ ಸಂತರು ಹೇಳಿದ್ವಿ ಸಮಾನತೆ ಸಮಾನತೆ ಅಂತ ಹೋರಾಡಿದ್ದೀವಿ ಅವ್ರ ಹಾಗೆ ಅವ್ರ ಮಧ್ಯೆ ಹೋಗಿ ಬದುಕಿ ಅವ್ರ ಮೋಷನನ್ನೇ ತನ್ನ ಕೈಯಲ್ಲಿ ತೆಗೆದು ನಾವು ಅಸಿಸ್ಟೆಂಟಿಂದ ತೆಗ್ಸೋದುಂಟು ಬಾಪು ಸ್ವತಃ ತೆಗೆದ್ರು ತನ್ನ ತಂದೆ ತಾಯಿ ಮಕ್ ತಂದೆ ತಾಯಿ ಮೋಷನ್ ತೆಗಿಲಿಕ್ಕೆ ಮಕ್ಕಳು ಹೋಮ್ ನರ್ಸ್ ಇಟ್ಟಿದ್ದಕ್ಕೆ ಅವಸ್ಥೆ ಈಗ ನಮ್ಮ ದೇಶದ ತಾನು ಯಾರದೋ ಮಕ್ಕಳದ್ದು ಮೋಷನನ್ನು ಕ್ಲೀನ್ ಮಾಡಿ ಅವರನ್ನು ನೀಟಾಗಿ ತರಿಸಿ ಅವರಿಂದಾಗೋ ಅಸಡ್ಡೆಗಳನ್ನಾಕೆ ಬಾಪು ಯಾವುದೆಲ್ಲ ಸಿಟುವೇಷನ್ ಹರಿಜನ ಕೇರಿಲಿ ಅನುಭವಿಸಿದಾರೆ ಯಾರಿಗೆ ಗೊತ್ತು ಅವಾಗ ಅವರು ಅವ್ರ ಮನೆಗೆ ಹೋಗಿ ಉಳಿದಾಗ ಸ್ವಂತ ಹೆಂಡತಿ ಬಾಪುನ ಬೈತಾರಂತೆ ನೀವು ಇವರನ್ನೆಲ್ಲ ಕ್ರಿಶ್ಚನ್ನು ಮುಸ್ಲಿಮ್ಮು ದಲಿತರನ್ನೆಲ್ಲ ನೀವು ಇಟ್ಕೊಳ್ಳೋದಾರೆ ನಾನು ಉಳಿಯಲ್ಲ ಅಂತ ಈ ಮನೇಲಿ ನಾನು ಇರಲ್ಲ ಅಂತ ಇರಬೇಡ ಅಂತಾರೆ ಗಾಂಧಿ ನನಗೆ ಅವರು ಮುಖ್ಯ ಅಂತ ಸೊ ಬಾಪುವಿನ ಮನುಷ್ಯತ್ವದ ಮೇಲಿನ ಪ್ರೀತಿ ತನ್ನ ಅತಿ ಪ್ರಿಯವಾದ ಹೆಂಡತಿಯನ್ನು ಸಮೇತ ತ್ಯಾಗ ಮಾಡಲಿಕ್ಕೆ ರೆಡಿ ಇತ್ತು ಅಂತ ಇದು ಗಾಂಧಿಯನ್ನು ಅಧ್ಯಯನ ಮಾಡ್ತಾ ನೋಡಬೇಕಾದ ಮುಖ್ಯವಾದ ಗುಣ ಒಂದು ತಾನು ಅವರಂತೆ ಬದುಕುದು ಅವರಲ್ಲಿ ತ ಇಟ್ಕೊಂಡು ಬಾಯಲ್ಲಲ್ಲ ಹೋಗಿ ಜೊತೆಗೆ ಅವ್ರ ಕೇರಿಲ್ಲೇ ಬದುಕಿ ಆ ಕೇರಿಯನ್ನು ನೀಟ್ ಮಾಡಿ ಬಂದರು ಬಾಪು ಅದ್ರ ಜೊತೆಗೆ ತನ್ನ ಎಲ್ಲವನ್ನೂ ದಲಿತರ ಉದ್ಧಾರಕ್ಕೋಸ್ಕರ ಪರಿತ್ಯಾಗ ಮಾಡಲಿಕ್ಕೆ ಗಾಂಧಿ ತಯಾರಾಗಿದ್ದವು ಹಿಂಸೆಯಿಂದಲ್ಲ ಶುದ್ಧ ದಯೆಯಿಂದ ಯಾಕೆ ಗಾಂಧಿಗೊಂದರ ಮೇಲೆ ನಂಬಿಕೆ ಇತ್ತು ಸೃಷ್ಟಿಯಾಗಿದ್ದು ಅಹಿಂಸೆಯಿಂದ ಕಾರುಣ್ಯ ಅನ್ನೋ ಗುಣದಿಂದ ನಮ್ಮ ಪ್ರಕೃತಿ ನಿಂತಿರೋದು ಬೇರೆ ಯಾವ ಗುಣದಿಂದಲ್ಲ ಎರಡೇ ಗುಣ ನಮ್ಮ ಪ್ರಕೃತಿಯಿಂದ ನಿಂತಿರೋದೊಂದು ಕ್ಷಮೆ ಇನ್ನೊಂದು ಕಾರುಣ್ಯ ಈ ಎರಡು ಗುಣವನ್ನೇ ಅಹಿಂಸೆ ಅಂತ ಹೇಳು ಸತ್ಯ ಅಹಿಂಸೆ ಶುರು ನಾನು ಅವನು ಅಲ್ಲ ಅನ್ನೋ ಒಂದು ಸತ್ಯ ತಿಳುಕು ಆವಾಗ ಆ ವ್ಯಕ್ತಿಯಲ್ಲಾಗೋ ಎಲ್ಲ ದುಃಖಗಳು ನಿನಗೆ ಅರ್ಥ ಆಗಲಿಕ್ಕಾಗುತ್ತೆ ಇದು ಅಹಿಂಸೆ ಆವಾಗ ಕೆಲಸ ಸುಲಭ ಆಯಿತು ಇದು ಗಾಂಧಿ ವಿಷಯ ನಿಧಿ ಅಂಬೇಡ್ಕರು ನ್ಯಾಯ ಕೊಡಿಸ್ಬೇಕಂತ ಹೊರಟೆ ಕೊಡಿಸಿದರು ಎಷ್ಟೋ ಜನರ ನೋವಿಗೆ ಇವತ್ತು ಅವರು ಉತ್ತರ ಕೊಡಬೇಕಿತ್ತು ಲಾದಲ್ಲೇ ತಂದರು ಆದರೆ ಅವರು ಪರ್ಮನೆಂಟ್ ಆ ಲಾ ಹೇಳಲಿಲ್ಲ ಎಲ್ಲಿ ತನಕ ಭಾರತ ಸ್ಟೇಬಲ್ ಆಗುತ್ತೋ ಅಲ್ಲಿ ತನಕ ಈ ಲಾ ಬೇಕು ಸ್ಟೇಬಲೈಸ್ ಆದಮೇಲೆ ಈ ಜಾತಿ ಸಿಸ್ಟಮ್ಮೇ ಹೋಗಬೇಕು ಆವಾಗ ಯೂನಿವರ್ಸಲ್ ಯೂನಿವರ್ಸಲ್ಲ ವಿ ಆರ್ ಹ್ಯೂಮನ್ ಆ ಹ್ಯುಮ್ಯಾನಿಟಿ ಬಂದರೆ ಸರ್ಟಿಫಿಕೇಟ್ ಯೂಸ್ ಇಲ್ಲ ಅದು ಬರಲಿ ಇಬ್ರು ಉದ್ದೇಶವೂ ಅದೇ ಇತ್ತು ಮೆಥಡ್ ಬೇರೆ ಬೇರೆ ಇತ್ತು